श्रीगुरुभ्यो नमः हरि ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखाभिदः गुरुश्च मध्वनामामे वरदोऽस्तु निरन्तरम् अभ्रमं भङ्गरहितम् अजडं विमलं सदा आनन्दतीर्थमथुलं भजेतापत्रयापहम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रैवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे नित्यं हयग्रीवपदारविन्दे संसक्तबुद्धिं स्वपदारविन्दं दुर्वादिदर्पद्विपदारविद्धं तं श्रीनिवासार्यगुरुं नमामि अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्

ಸಮಸ್ತ ಜೀವರಾಶಿಗಳಿಗೂ ಅತ್ಯಂತ ಅಪೇಕ್ಷಿತವಾದದ್ದು ಆತ್ಯಂತಿಕ ಸುಖ ದುಃಖ ಬೇಡವೇ ಬೇಡ ಎಂಬುವಂತಹ ಇಚ್ಛ ಇಂಥ ಆತ್ಯಂತಿಕ ದುಃಖ ಸುಖ ಅನ್ನೋದು ಭಗವತ್ ಪ್ರಸಾದೇಕ ಸಾಧ್ಯತ್ವ ಕೇವಲ ಭಗವಂತನ ಪ್ರಸಾದದಿಂದ ಮಾತ್ರ ಹತ್ರ ಸಿಗತ್ತೆ ಬಿಟ್ಟು ಬೇರೆ ಯಾವ ಸಾಧನಗಳಿಂದಲೂ ಇಂತಹ ಆತ್ಯಂತಿಕ ಸುಖ ಅನ್ನೋದು ಸಿಗೋದಿಲ್ಲ ಆ ಪ್ರಸಾದವಾದರೂ ಸಾಧ್ಯವಾದಂತಹದ್ದು ಭಗವಂತನ ಜ್ಞಾನದಿಂದ ಹೆಚ್ಚೆಚ್ಚು ಭಗವಂತನ ಮಾಹಾತ್ಮ್ಯ ಜ್ಞಾನವನ್ನು ಹೊಂದಿದಷ್ಟು ಪರಮಾತ್ಮನಲ್ಲಿ ನಿರತಿಶಯವಾದಂತಹ ಭಕ್ತಿ ಬರ್ತಾ ಹೋಗುತ್ತೆ ಆ ಅತಿಶಯವಾದ ಭಕ್ತಿ ಬಂದಷ್ಟು ಪರಮಾತ್ಮನ ಪ್ರಸನ್ನತಾ ಹೆಚ್ಚಾಗತ್ತೆ ಪ್ರಸನ್ನನಾದಂತಹ ಭಗವಂತ ಎಲ್ಲ ಜೀವರಾಶಿಗಳ ಸಾತ್ವಿಕ ಜೀವರಾಶಿಗಳ ಕರ್ಮ ಬಂಧವನ್ನು ನಾಶ ಮಾಡಿ ಸಂಸಾರ ಬಂಧನವನ್ನು ನಾಶ ಮಾಡಿ ಪರಮಾತ್ಮ ಸ್ವಸ್ವರೂಪ ಆನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷವನ್ನು ಕರುಣಿಸ್ತಾನೆ ಅಂತ ಎಲ್ಲ ಶ್ರುತಿಗಳು ಸಾರಿ ಸಾರಿ ಹೇಳ್ತಾ ಇವೆ ಅದಕ್ಕೆ ಶ್ರೀಮದಾಚಾರ್ಯರು ಅದ್ಭುತವಾದಂತಹ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಯಥಾ ದೃಷ್ಟ್ಯಾ ಪ್ರಸನ್ನಸ್ಸನ್ ರಾಜ ಬಂಧಾಪನೋದ ಕೃತು ಏವಂ ದೃಷ್ಟಸ್ಸ ಭಗವಾನ್ ಕುರ್ಯಾತ್ ಬಂಧ ವಿಭೇದನಂ ಅಂತ ಹಾಗೆ ಚಕ್ರವರ್ತಿ ಸಾರ್ವಭೌಮನಾದಂಥ ರಾಜ ಪ್ರಸನ್ನನಾಗಿ ಕಾರಾಗೃಹದಲ್ಲಿದ್ದಂತಹ ಕೈದಿಗಳನ್ನು ಕೃಪೆಯಿಂದ ಬಂಧ ವಿಮೋಚನೆಯನ್ನು ಮಾಡ್ತಾನೋ ಹಾಗೆ ಪರಮಾತ್ಮನು ಪ್ರಸನ್ನನಾಗಿ ಈ ಜೀವರಾಶಿಗಳ ಬಂಧನವನ್ನು ನಾಶ ಮಾಡ್ತಾನೆ ಈ ಪ್ರಸಾದ ಅನ್ನೋದು ಜ್ಞಾನ ಮಾತ್ರ ಸಾಧ್ಯವಾದಂತಹದ್ದು ಜ್ಞಾನೇನೇವ ಪರಂಪದಂ ಅಂತ ಹೇಳಿದಂತಹ ವಾಕ್ಯಗಳಿಗೆ ಇದೇ ತಾತ್ಪರ್ಯ ಜ್ಞಾನದಿಂದ ಪರಮಾತ್ಮನ ಪ್ರಸಾದ ಪರಮಾತ್ಮನ ಪ್ರಸಾದದಿಂದ ಮೋಕ್ಷ ಅಂತ ಅದರಿಂದ ಜ್ಞಾನ ಅನ್ನೋದು ಅತ್ಯಂತ ಮುಖ್ಯ ಸಾಧನ ಮೋಕ್ಷಕ್ಕೆ ಜ್ಞಾನ ಅಂದರೆ ಯಾವ್ಯಾವುದೋ ಜ್ಞಾನವನ್ನೆಲ್ಲ ಜ್ಞಾನ ಅಂತ ಕರೆಯೋದಿಲ್ಲ ಭಗವಂತನ ಸರ್ವೋತ್ತಮತ್ವದ ವಿಷಯಕವಾದದ್ದೇ ಜ್ಞಾನ ಅಂತ ಕರೆಸ್ಕೊಳತ್ತೆ ಪರಮ ಪರಮಾತ್ಮ ಸಮಸ್ತ ಜೀವರಾಶಿಗಳಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಪರಮಾತ್ಮ ನಿರ್ದುಷ್ಟನಾಗಿದ್ದಾನೆ ದೋಷದ ಗಂಧವರ ಲೇಷನೂ ಪರಮಾತ್ಮನಲ್ಲಿ ಇಲ್ಲ ಸಚ್ಚಿದಾನಂದ ಘನಿ ಅಪ್ರಾಕೃತ ಚಿದಾನಂದ ಸ್ವರೂಪಿ ಸಮಸ್ತ ಜೀವರಾಶಿಗಳಿಗಿಂತಲೂ ಅನಂತ ಕೋಟಿ ಪಟ್ಟು ಉತ್ತಮನಾಗಿದ್ದಾನೆ ಅಸದೃಶನಾಗಿದ್ದಾನೆ ಅಸಮಾನನಾಗಿದ್ದಾನೆ ಎಂಬುವಂತಹ ಈ ಸರ್ವೋತ್ತಮತ್ವದ ಜ್ಞಾನನೇ ಮೋಕ್ಷ ಸಾಧಕವಾದಂಥ ಜ್ಞಾನ ಇಂಥ ಸರ್ವೋತ್ತಮತ್ವ ಜ್ಞಾನ ಬರಬೇಕಾದ್ರೆ ಎರಡು ರೀತಿಯಿಂದ ಬರುತ್ತೆ ಒಂದು ಪರಮಾತ್ಮ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡೋದ್ರಿಂದಲೂ ಪರಮಾತ್ಮ ಸರ್ವೋತ್ತಮ ಎಂಬುವಂತಹ ಜ್ಞಾನ ಬರುತ್ತೆ ಇನ್ನೊಂದು ರೀತಿ ಯಾವುದು ಅಂತಂದರೆ ಪರಮಾತ್ಮನನ್ನು ಬಿಟ್ಟು ಉಳಿದಂತಹ ಎಲ್ಲರೂ ಅಸ್ವತಂತ್ರರು ಅವರು ಯಾರೂ ಸರ್ವೋತ್ತಮರಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡೋದರಿಂದಲೂ ಪರಮಾತ್ಮ ಸರ್ವೋತ್ತಮ ಅನ್ನೋದು ಪ್ರತಿಪಾದನೆ ಆಗುತ್ತೆ ಇದೇ ಎರಡು ರೂಪ ಯಾವುದು ಅಂದರೆ ಪರಮತ ಖಂಡನ ಸ್ಥಾಪನ ಇತರರು ಯಾರೂ ಸರ್ವೋತ್ತಮರಲ್ಲ ಅನ್ನೋದು ಪರಕೀಯವಾದದ ಪರಮತಗಳ ಖಂಡನ ಪರಮಾತ್ಮ ಒಬ್ಬನೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡೋದು ಸ್ವಮತ ಸ್ಥಾಪನ ಈ ಎರಡೂ ಅತ್ಯಂತ ಅವಶ್ಯಕವಾಗಿರುವಂತಹ ವಿಷಯ ಇದರಲ್ಲಿ ಬಹುಮುಖ್ಯವಾಗಿ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಬೇಕಾದರೆ ಬೇಕಾಗುವಂತಹ ಪ್ರಮಾಣ ಅಂದರೆ ಇರೋದು ಆಗಮಗಳೊಂದೇ ಯಾಕೆ ಪರಮಾತ್ಮ ಆಗಮಿಕ ವೇದ್ಯನಾದ್ದರಿಂದ ಪ್ರತ್ಯಕ್ಷ ಅನುಮಾನಗಳಿಗೆ ಪರಮಾತ್ಮ ನಿಲುಕದೇ ಇರೋದರಿಂದ ಅವಿಷಯನಾದ್ದರಿಂದ ಆಗಮಗಳಿಂದ ಒಂದರಿಂದಲೇ ಪರಮಾತ್ಮನನ್ನು ತಿಳಿಯೋದಕ್ಕೆ ಸಾಧ್ಯ ಆದ್ದರಿಂದ ಆಗಮವನ್ನೇ ಅನುಸರಿಸಬೇಕು ಆ ಆಗಮದಲ್ಲಾದರೂ ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದನೆಗೆ ಅತ್ಯಂತ ಅವಶ್ಯಕವಾದದ್ದು ಅವಶ್ಯಕವಾದದ್ದಂಥದ್ದು ನಿರ್ಣಾಯಕವಾದಂಥದ್ದು ಅಂದರೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯಗಳು ಬ್ರಹ್ಮಸೂತ್ರಗಳು ಆ ಬ್ರಹ್ಮಸೂತ್ರಗಳಿಂದಷ್ಟೇ ಸಮಸ್ತ ವೇದಗಳು ಪರಮಾತ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಆ ಸೂತ್ರ ಅನುಗುಣ್ಯದಿಂದ ಶ್ರುತಿಗಳ ಅರ್ಥವನ್ನು ಮಾಡಿ ಅದರ ಸಹಾಯದಿಂದ ಪರಮಾತ್ಮ ಸರ್ವೋತ್ತಮ ಅನ್ನೋದನ್ನು ತಿಳಿಬೇಕು ಅನ್ನುವಂತಹ ಈ ಮಾರ್ಗವನ್ನು ವೇದವ್ಯಾಸದೇವರಿಗೆ ಸಮ್ಮತವಾದಂತಹ ಈ ಒಂದು ದಾರಿಯನ್ನು ತೋರಿಸಿಕೊಟ್ಟವರು ಸತ್ಯಲೋಕಾಧಿಪತಿಗಳಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ನಮ್ಮ ಎಲ್ಲರ ಮಾಧ್ವರ ವೈಷ್ಣವರ ಗುರುಗಳು ಹದಿನಾಲ್ಕು ಲೋಕಕ್ಕೆ ಅಧಿಪತಿಗಳು ಅಂಥ ಭರತೀರಮಣರಾದಂತಹ ಮುಖ್ಯಪ್ರಾಣದೇವರ ಅವತಾರಭೂತರಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ಅನುಗ್ರಹದಿಂದ ಅವರ ಕೃಪಾದಿಂದ ಅಷ್ಟೇ ನಾವು ಆ ಆಗಮಗಳ ಒಂದು ಅರ್ಥವಾದಂತಹ ಪರಮಾತ್ಮನನ್ನು ತಿಳಿಯೋದಕ್ಕೆ ಸಾಧ್ಯ ಶ್ರೀಮದ್ ಆಚಾರ್ಯರ ಆ ಅಭಿಪ್ರಾಯವು ಬಹಳ ಗಂಭೀರವಾದಂತಹ ವಾಕ್ಯಗಳಿಂದ ಕೂಡಿದ್ದು ತುಂಬ ಕಷ್ಟ ಶ್ರೀಮುದಾಚಾರ್ಯರ ವಾಕ್ಯದಿಂದಲೇ ಪೂರ್ಣ ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೆ ಆದ್ದರಿಂದ ಟೀಕಾಕಾರರು ಟಿಪ್ಪಣಿಕಾರರುಗಳ ಸಹಾಯ ಅನ್ನೋದು ಇಲ್ಲದೇ ಇದ್ದರೆ ಖಂಡಿತವಾಗಲೂ ನಮ್ಗೆ ಯಾರಿಗೂ ಶ್ರೀಮುದಾಚಾರ್ಯರ ಅಭಿಪ್ರಾಯ ತಿಳಿಯೋದಕ್ಕೆ ಅಸಾಧ್ಯ ಅಂತಹ ಗುರುಪರಂಪರೆಯಲ್ಲಿ ಬಂದಂತಹ ಅನೇಕ ಯತಿವರಣ್ಯರ ಅನುಗ್ರಹ ಅನ್ನೋದು ಅತ್ಯಂತ ಅವಶ್ಯಕ ಆದರೆ ಇದೇನಾಗೋಯಿತು ಈ ಸೂತ್ರ ಸೂತ್ರ ವ್ಯಾಖ್ಯಾನ ವಿಚಾರ ಇದೆಲ್ಲವೂ ವೇದಕ್ಕೆ ಸಂಬಂಧಪಟ್ಟದ್ದರಿಂದ ಎಲ್ಲ ಸಂಸ್ಕೃತ ಭಾಷಾದಲ್ಲಿ ಉಳಿದುಹೋಯಿತು ಯಾರು ಸಂಸ್ಕೃತಾದಿಗಳನ್ನು ಭಾಷಾ ಅದನ್ನು ಕ್ರಮವಾಗಿ ಅಧ್ಯಯನ ಮಾಡಿರ್ತಾರೋ ಅವ್ರಿಗಷ್ಟೇ ಇದರ ಒಂದು ಅರ್ಥ ಆಗೋದು ಅಂತ ಆಗ ಹೋಗಿ ಸಾಮಾನ್ಯ ಮಂದಮತಿಗಳು ನಮ್ಮಂಥವರು ಸ್ತ್ರೀಯರು ಇವರುಗಳಿಗೆಲ್ಲ ಹೆಂಗ ಅರ್ಥ ಮಾಡಿಸೋದು ಸೂತ್ರದ ಅಭಿಪ್ರಾಯಗಳು ವೇದಗಳ ಅಭಿಪ್ರಾಯಗಳನ್ನು ಹೆಂಗ್ ತಿಳಿಸೋದು ಗೊತ್ತೇ ಆಗದಂಗೆ ಹೋಗ್ಬಿಟ್ಟು ಎಲ್ಲರೂ ಬರೇ ಕರ್ಮಠರಾಗಿ ಜ್ಞಾನದ ಮಹತ್ವವನ್ನೇ ತಿಳಿಯದೆ ದುಃಖ ಪಡ್ತಾ ಇರುವಂತಹ ಪ್ರಸಂಗದಲ್ಲಿ ಜ್ಞಾನಿವರಣ್ಯರಾದಂತಹ ಶ್ರೀಪಾದರಾಜ್ ಶ್ರೀಪಾದರಾಜರು ನೋಡಿ ಈ ರೀತಿ ಆಗಬಾರದು ಹಾಗೆ ಪರಮತೀಯರಲ್ಲಿ ಎಲ್ಲ ಸ್ತ್ರೀಯರು ಬಾಲಕರು ವೃದ್ಧರು ಎಲ್ಲರಿಗೂ ವೇದದ ವಿಷಯಗಳು ಅರ್ಥ ಆಗ್ತಾ ಇದೆ ಕಾರಣ ಏನು ಅಂದ್ರೆ ಅವರು ಪ್ರಾಕೃತ ಭಾಷೆಯಲ್ಲಿ ವೇದಗಳನ್ನೇ ರಚನೆ ಮಾಡ್ಕೊಂಡ್ಬಿಟ್ರು ವೇದದ ಅಭಿಪ್ರಾಯವನ್ನೇ ವೇದಗಳನ್ನೇ ತಮ್ಮ ಪ್ರಾಕೃತ ಭಾಷಾದಲ್ಲಿ ಮಾಡ್ಕೊಂಡ್ಬಿಟ್ರು ಅದರಿಂದ ಏನಾಗೋಯ್ತು ಎಲ್ಲರಿಗೂ ಸಾಮಾನ್ಯ ಆಡು ಭಾಷೆನಲ್ಲಿ ವೇದಗಳ ಅಭಿಪ್ರಾಯವನ್ನೇ ಹೇಳುವಂತೆ ಆ ಕೃತಿಗಳನ್ನ ರಚನೆ ಮಾಡ್ಕೊಂಡು ಎಲ್ಲರಿಗೂ ಓದಿದ್ರೆ ಸಾಕು ಅದರಲ್ಲಿರೋ ವಿಷಯ ಪ್ರಮೇಯಗಳ ಅರ್ಥ ಆಗ್ಬಿಡ್ಬೇಕು ಆ ರೀತಿಯಾಗಿ ರಚನೆ ಮಾಡ್ಕೊಂಡ್ಬಿಟ್ರು ಎಲ್ಲ ಸ್ತ್ರೀಯರು ಬಾಲಕರು ಎಲ್ಲರೂ ತತ್ವದಲ್ಲಿ ನಿಷ್ಣಾತರಾಗಿರೋದನ್ನು ನೋಡಿದಂತಹ ಶ್ರೀಪಾದರಾಜರು ನಮ್ಮಲ್ಲೂ ಇದೇ ತರಹದ ಒಂದು ಪದ್ಧತಿ ಬರಬೇಕು ಸ್ತ್ರೀಯರು ಮಂದಮತಿಗಳು ಎಲ್ಲರಿಗೂ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಇನ್ನೂ ಹೆಚ್ಚಾಗಿ ದೃಢವಾಗಿ ಅದು ಮನಸ್ಸಿನಲ್ಲಿ ಕೂಡಬೇಕು ಬಂದಂತಹ ಸಂಶಯಗಳ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಬರಬೇಕು ಅನ್ನುವಂತಹ ಯೋಚನೆಯಲ್ಲಿ ಪ್ರಾಕೃತ ಭಾಷಾದಲ್ಲಿ ತತ್ವಗಳ ವಿಚಾರವನ್ನು ರಚನೆ ಮಾಡುವಂತಹ ಒಂದು ಮಾರ್ಗಕ್ಕೆ ನರಹರಿತೀರ್ಥರಿಂದ ಬಂದಿತ್ತದು ಅದನ್ನು ಇನ್ನೂ ಹೆಚ್ಚು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಬೆಳೆಸಿದರು ಅದೇ ಮಾರ್ಗದಲ್ಲಿ ಮುಂದುವರಿಸಿ ಅದನ್ನು ಇನ್ನೂ ಹೆಚ್ಚು ಜನಗಳಿಗೆ ಮುಟ್ಟುವಂತೆ ಮಾಡಿದಂತಹ ಅನುಗ್ರಹವನ್ನು ಮಾಡಿದಂತಹವರು ಭವಿ ಸಮೀರರಾದಂತಹ ಶ್ರೀ ವಾದಿರಾಜತೀರ್ಥ ಶ್ರೀಪಾದಂಗಳವರು ರಾ ವಾದಿರಾಜರ ಹೆಸರು ಕೇಳಿದ್ರೆ ಜ್ಞಾಪಕ ಬರೋದು ಒಂದೇ ಅವರಿಗೆ ಹೆಂಗಸರ ಮೇಲೆ ವಿಶೇಷತಃ ವಿಶೇಷತಃ ತುಂಬ ಅನುಕಂಪ ಎಲ್ಲ ವಿಚಾರಗಳನ್ನು ಬೇರೆ ಯಾರೂ ರಾಜರಂತೆ ಅನುಗ್ರಹ ಮಾಡಿಲ್ಲ ಅಂತ ಒಂದು ವಿಶೇಷ ಅನುಗ್ರಹವನ್ನು ರಾಜರು ಮಾಡಿಕೊಟ್ಟಿದ್ದಾರೆ ಭಾಗವತದ ಪ್ರತಿಯೊಂದು ಸ್ಕಂದದ ಪ್ರಮೇಯ ಭಾಗಗಳನ್ನು ಪ್ರತಿಯೊಂದು ಮುಖ್ಯ ಭಾಗವನ್ನು ಕನ್ನಡಕ್ಕೆ ಮಾಡಿ ಅದನ್ನು ಅನುಗ್ರಹಿಸಿದಂತಹ ಒಂದು ಗುರುವರಣ್ಯರು ಆ ಒಂದು ಸರಣಿಯಲ್ಲಿ ಬಂದದ್ದೇ ಈ ಸಮುದ್ರಮಥನದ ಕಥಾವನ್ನು ಕನ್ನಡೀಕರಣ ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಈ ಲಕ್ಷ್ಮೀಶೋಭಾನ ಪದ ಅಂಬುವಂತಹ ಒಂದು ಕೃತಿ ರತ್ನ ಅದು ಆ ವಾದಿರಾಜರೆಂಬುವಂತಹ ಸಮುದ್ರದಿಂದ ನಮಗೆ ದೊರಕಿತು ಅದ್ಭುತವಾದಂತಹ ಒಂದು ಗ್ರಂಥ ತುಂಬ ಕರುಣೆ ಇದ್ರಷ್ಟೇ ಇಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ನಮ್ಮಂತಹ ಮಂದಮತಿಗಳು ಅಜ್ಞಾನಿಗಳು ಸಂಸಾರದಲ್ಲೇ ಎಲ್ಲ ಕಾಲವನ್ನು ಈ ಹೆಂಡತಿ ಮಕ್ಕಳ ಪೋಷಣೆಗೋಸ್ಕರನೇ ಮೀಸಲಾಗಿಟ್ಟಂತಹ ನಮ್ಮಂಥವರುಗಳಿಗೆ ತುಂಬ ಉಪಕಾರ ಆಗುವಂತಹ ಈ ಒಂದು ಗ್ರಂಥಗಳು ಇಂತಹ ಒಂದು ಗ್ರಂಥ ಸಿಗಬೇಕಾದ್ರೆ ಅಪಾರವಾದ ಕರುಣೆ ದಯ ನಮ್ಮ ಮೇಲೆ ಇರಬೇಕಾಗತ್ತೆ ಗುರುಗಳಿಗೆ ಅಂತಹ ಒಂದು ದಯಾ ಕರುಣೆಯನ್ನು ತೋರಿಸಿ ನಮಗೂ ಉದ್ಧಾರದ ಮಾರ್ಗವನ್ನು ತೋರಿಸಿಕೊಟ್ಟವರು ತೀರ್ಥ ಶ್ರೀಪಾದಂಗಳವರು ಸಾಮಾನ್ಯ ಸ್ತ್ರೀಯರುಗಳು ಎಲ್ಲರೂ ಅದು ಸುಲಭವಾದಂಥ ಸರಳವಾದ ಭಾಷಾ ಆ ಪ್ರಾಕೃತ ಭಾಷಾ ಆದರೂ ಈ ಹಳೆಗನ್ನಡ ಈ ಪಂಪ ರನ್ನಾದಿಗಳಂತೆ ಹಳೆಗನ್ನಡಾದಿಗಳಲ್ಲಿ ಬರೆದ್ರೆ ಅದು ಸು ಸಾಮಾನ್ಯಕ್ಕೆ ಅರ್ಥ ಆಗೋಲ್ಲ ಕಷ್ಟ ಆಗ್ಬಿಡುತ್ತೆ ಅದೆಲ್ಲ ಇಲ್ಲದಂತೆ ಸರಳವಾದ ಶಬ್ದಗಳ ಪ್ರಯೋಗ ಓದ್ತಾ ಇದ್ದಂತೆ ಇಲ್ಲಿ ಏನು ತತ್ವ ಹೇಳ್ತಿದ್ದಾರಪ್ಪ ಅಂತ ಸ್ಪಷ್ಟವಾಗಿ ಅರ್ಥ ಆಗುವಂತೆ ಅದರ ಒಂದು ರಚನೆಯ ಕ್ರಮ ಸುಮ್ಮನೆ ಬರೀ ತತ್ವವನ್ನು ಹೇಳೋದಷ್ಟೇ ಅಲ್ಲದೆ ತತ್ವಕ್ಕೆ ಬೇಕಾದಂತಹ ನ್ಯಾಯಗಳ ಅನುಸಂಧಾನವನ್ನು ಅದರಲ್ಲಿ ಸೇರಿಸಿ ಅದರಲ್ಲೇ ಯುಕ್ತಿಗಳ ಸಂಚಾರವನ್ನು ಮಾಡಿ ಹೇಗೆ ವಾಕ್ಯಾರ್ಥ ಮಾಡಿದರೆ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕಾದರೆ ಬರುವಂತಹ ಪ್ರತಿಪಕ್ಷದವರಿಗೆ ಉತ್ತರ ಕೊಡುವಂತಹ ಕ್ರಮದಲ್ಲಿ ಸಾಮಾನ್ಯರನ್ನು ತಯಾರು ಮಾಡುವಂತಹ ಒಂದು ಅನುಗ್ರಹವನ್ನು ಶ್ರೀಮದ್ ಆಚಾರ್ಯ ತೀರ್ಥ ಶ್ರೀಪಾದ ಹೆಂಗ್ಳವರು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ಯದ್ಯಪಿ ಇದು ಪ್ರಾಕೃತ ಭಾಷಾ ಅಂತ ಕರೀತಾರೆ ಕನ್ನಡವನ್ನು ಪ್ರಾಕೃತ ಭಾಷಾ ಅಂತ ಕರೀತಾರೆ ಗಮನಿಸಿ ನೋಡಿದಾಗ ಗೊತ್ತಾಗತ್ತೆ ಯಾರೂ ವ್ಯಾಖ್ಯಾನಗಳನ್ನು ಕನ್ನಡ ಭಾಷಾದಲ್ಲಿ ಬರೆದಿಲ್ಲ ಪ್ರಾಕೃತ ಭಾಷೆಗಳಲ್ಲಿ ವ್ಯಾಖ್ಯಾನಗಳನ್ನು ಬರೆದಿಲ್ಲ ಯಾರೂ ಬರೆದಿಲ್ಲ ಕಾರಣ ಇಷ್ಟೇ ಪ್ರಾಕೃತ ಭಾಷಾ ಅನ್ನೋದು ಮಲಿನ ಸಂಸ್ಕೃತದಲ್ಲೇ ಇರಬೇಕು ಎಲ್ಲವೂ ಇದು ಹೇಳತ್ತೆ ವೇದ ಹೇಳತ್ತೆ ನಮ್ಲೇನ್ ಚಿತವೈ ನಾಪಭಾಷಿತವೈ ಅಂತ ವೇದ ಹೇಳ್ತಾ ಇದೆ ಅದರಿಂದ ಅಪಭಾಷಾ ಮಾತಾಡಬಾರ್ದು ಅದರಿಂದ ಈ ಪ್ರಾಕೃತ ಭಾಷೆಗಳಲ್ಲಿ ಆ ವ್ಯಾಕರಣದ ಒಂದು ನಿಯಮ ಅನ್ನೋದು ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಅಪ ಅಪಭ್ರಷ್ಟ ಶಬ್ದಗಳೇ ಹೆಚ್ಚಿರುತ್ತೆ ಪ್ರಾಕೃತ ಆದ್ದರಿಂದ ಪ್ರಾಕೃತ ಭಾಷಾ ಅನ್ನೋದು ಅದು ಒಂದು ರೀತಿ ಮಲಿನ ಇಂತಹ ಭಾಷಾವನ್ನು ಉಪಯೋಗಿಸೋದೇ ಒಂದು ಅವಮಾನಕರ ಸಂಗತಿಯಾಗಿತ್ತು ಪ್ರಾಚೀನ ಕಾಲದಲ್ಲಿ ಅದಕ್ಕೆ ಜಗನ್ನಾಥದಾಸರು ಕೂಡ ತಮ್ಮ ಕೃತಿಯಲ್ಲಿ ಸಾರದಲ್ಲಿ ಹೇಳ್ಕೊಳ್ಬೇಕಾದ್ರೆ ಮಳೆಯ ನೀರು ಓಣಿಯಲ್ಲಿ ಪರೆಯಲು ಬಳಸರು ಊರು ಊರೊಳಗಿದ್ದ ಜನರು ಆ ಜಲವು ಹೆದ್ದರ ಗೂಡೆ ಮಜ್ಜನ ಪಾನಗೈದಪರು ಕಲುಷ ವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಪಕ್ಕುದರಿಂದ ಮಾಂಡಪರೇ ಮಹೀಸುರರು ಅಂತ ತಮ್ಮ ಕಲುಷ ಕಲುಷವಚನ ಅಂತ ಹೇಳ್ಕೊಳ್ತ ಅದರಿಂದ ಇದು ಕಲುಷವಚನ ಪ್ರಾಕೃತ ಭಾಷಾದಲ್ಲಿದೆ ಕಲುಷ ವಚನ ಆಗಿದೆ ಆದರೂ ಇದು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದೆ ಆದ್ರಿಂದ ಇದು ಪ್ರಾಕೃತ ಭಾಷಾದಲ್ಲಿದೆ ಅಂತ ಯಾರು ಇದನ್ನ ತ್ಯಾಗ ಮಾಡಿಬಿಡ್ಬೇಡ್ರಿ ಹೇಗೆ ಮಳೆಯ ನೀರು ಮಳೆಯ ನೀರು ಅಂತ ಓಣಿನಲ್ಲಿ ಮನೆ ಮುಂದೆ ದಾರಿನಲ್ಲಿ ಹರಿತಾ ಇರ್ಬೇಕಾದ್ರು ಉಪಯೋಗಿಸದೆ ಇದ್ರು ಅದೇ ನೀರು ನದಿಗೆ ಹೋಗಿ ಸೇರಿದಾಗ ಎಲ್ಲರೂ ಹೇಗೆ ಸ್ನಾನ ಮಾಡ್ತಾರೋ ಹಾಗೆ ಪ್ರಾಕೃತ ಭಾಷಾ ಆದರೂ ಇದು ಪರಮಾತ್ಮನ ಪ್ರತಿಪಾದನೆ ಆಗ್ತಾ ಇದೆ ಆದ್ರಿಂದ ಇದನ್ನು ಅವಶ್ಯವಾಗಿ ಎಲ್ಲರೂ ಸಂಗ್ರಹ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಜಗನ್ನಾಥದಾಸರು ಆಡ್ತಾರೆ ಅಂದರೆ ಜಗನ್ನಾಥದಾಸರ ಕಾಲದಲ್ಲೇ ಕನ್ನಡ ಪ್ರಾಕೃತ ಭಾಷಾ ಉಪಯೋಗ ಅನ್ನೋದು ಕಿಂಚಿತ್ ನ್ಯೂನ ಅಂತ ಪರಿಗಣಿಸಿತ್ತು ಅಂತ ಇದನ್ನು ನೋಡಿದಾಗ ತೋರುತ್ತೆ ಇನ್ನೂ ಅದಕ್ಕೂ ಪ್ರಾಚೀನವಾದಂತಹ ಕಾಲ ರಾಜರ ಕಾಲ ಶ್ರೀಪಾದರಾಜರ ಕಾಲ ಅಂಥ ಕಾಲದಲ್ಲಿ ಈ ಒಂದು ಪ್ರಾಕೃತ ಭಾಷಾದಲ್ಲಿ ತತ್ವಗಳ ವಿಚಾರಗಳನ್ನು ಮಾಡಿಕೊಡಬೇಕು ಅಂತಂದರೆ ಅದು ಅಪಾರವಾದ ಕರುಣೆಯ ಒಂದು ಫಲ ತುಂಬ ಕರುಣೆ ರಾಜರು ನಮ್ಮಂಥವ್ರ ಮೇಲೆ ಮಾಡಿದ್ದಾರೆ ಆದ್ದರಿಂದಲೇ ನಮಗೆ ಇವತ್ತಿ ಇಂತಹ ಗ್ರಂಥಗಳು ಸಿಗ್ತಾ ಇದೆ ಸಾಮಾನ್ಯರಿಗೂ ಈ ವಿಚಾರಗಳನ್ನು ಓದುವಂತಹ ಒಂದು ಭಾಗ್ಯ ಸಿಗ್ತಾ ಇದೆ ಅವರ ಕರುಣೆಯಿಂದ ಅಂಥದ್ರಲ್ಲೇ ಬಂದಿರುವಂತಹ ಒಂದು ಗ್ರಂಥ ಹಿಂದೆ ಹೇಳಿದಂತೆ ಲಕ್ಷ್ಮೀಶೋಭಾನ ಅಂಬುವಂತಹ ಒಂದು ಗ್ರಂಥ ಅತ್ಯದ್ಭುತವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥ ಕಲ್ಪದಲ್ಲಿ ಶ್ರೀಮದಾಚಾರ್ಯರ ಒಂದು ವಾಕ್ಯ ಇದೆ ಏನದು ಅಂದರೆ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಭಗವಂತನ ಸರ್ವೋತ್ತಮತ್ವವನ್ನೇ ಯಾವಾಗಲೂ ಪ್ರತಿಪಾದನೆ ಮಾಡ್ತಾ ಇರುವಂಥ ಶ್ರೀಮಧಾಚಾರ್ಯರ ಆಜ್ಞೆ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡ್ತಾ ಇರುವಂತಹ ರಾಜರು ಶೋಭಾನ ಅಂತ ಯದ್ಯಪಿ ಅವರು ಆ ಕೂರ್ಮಾವತಾರದ ಸಮುದ್ರ ಮಥನದ ಒಂದು ಕಥೆಯನ್ನು ಸಂಗ್ರಹ ಮಾಡಿ ಭಾಗವತದಲ್ಲಿ ಇರುವಂತಹ ಆ ಕಥೆಯ ಸಂಗ್ರಹ ರೂಪವಾಗಿ ಸ್ತ್ರೀಯರಿಗೆ ದಿನನಿತ್ಯಕ್ಕೆ ಪಾರಾಯಣೆಗೆ ಅನುಕೂಲವಾಗುವಂತೆ ಜೊತೆಗೆ ಎಲ್ಲ ಅಮಂಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಮಾಡಿದಂತಹ ಗ್ರಂಥ ಇದಕ್ಕೊಂದು ಹಿನ್ನೆಲೆಯೂ ತುಂಬಾ ವಿಶೇಷವಾಗಿ ಇದೆ ಇದರ ಈ ಕೃತಿ ಬರೋದಿಕ್ಕೆ ಅಂತಹ ಒಂದು ಕೃತಿಯನ್ನ ಮಾಡಿಕೊಡ್ಬೇಕಾದ್ರೂ ಅಲ್ಲಿ ವಾದಿರಾಜರು ಭಗವಂತನ ಸರ್ವೋತ್ತಮತ್ವದ ಪ್ರತಿಪಾದನೆ ಕಡೆಯೇ ಪೂರ್ಣ ತಮ್ಮ ಗಮನವನ್ನ ಕೊಟ್ಟಿದ್ದಾರೆ ಯದ್ಯಪಿ ಕಥಾ ಸಂಗ್ರಹ ಮಾಡ್ತಾ ಇದ್ರೂ ಅದರಲ್ಲೂ ಪೂರ್ಣ ರೀತಿಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವದ ಪ್ರತಿಪಾದನೆ ಆ ಪ್ರತಿಪಾದನೆ ಮಾಡುವ ಶೈಲಿ ಅತ್ಯದ್ಭುತವಾದಂತಹ ಒಂದು ಕ್ರಮ ಪರಮಾತ್ಮ ನಿರ್ದುಷ್ಟ ಸರ್ವೋತ್ತಮ ಅನ್ನುವಂತಹ ಅಂಶಗಳನ್ನು ಪ್ರತಿಪಾದನೆ ಮಾಡಿಕೊಂಡು ಬರ್ತಾರೆ ಅದನ್ನು ಮಾಡೋದಕ್ಕೆ ಮುಂಚೆ ಒಂದು ಮಾರ್ಗವನ್ನು ಅನುಸರಿಸ್ತಾರೆ ಶ್ರೀಮದಾಚಾರ್ಯರ ಕ್ರಮ ಪರಮತ ಖಂಡನ ಸ್ವಮತ ಸ್ಥಾಪನೆ ಫಸ್ಟ್ ಪರಮತ ಖಂಡನ ಇತರರು ಯಾರೂ ಸರ್ವೋತ್ತಮರಲ್ಲ ಅಂತ ಪ್ರತಿಪಾದನೆ ಮಾಡೋದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ತಾನು ತನ್ನ ಮಕ್ಕಳಲ್ಲಿ ಇರುವಂತಹ ದೋಷಗಳನ್ನು ಇತರ ದೇವತೆಗಳಲ್ಲಿ ಇರುವಂತಹ ದೋಷಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾಳೆ ಎಂಬುವಂತಹ ಏನು ಭಾಗವತದ ಕಥಾ ಇದೆ ಆ ಕಥಾವನ್ನೇ ಅನುಸರಿಸಿ ಹಾಗೇನೆ ರಾಜರು ಕೂಡ ಇತರ ದೇವತೆಗಳು ಯಾರೂ ಸರ್ವೋತ್ತಮರಾಗೋದಿಲ್ಲ ಯಾಕೆ ಎಲ್ಲರೂ ದೋಷಾವಿಷ್ಟರು ದೋಷಯುಕ್ತರು ಆದ್ದರಿಂದ ದೋಷ ದೂರನಾದಂತಹ ಪರಮಾತ್ಮ ಒಬ್ಬನೇ ಸರ್ವೋತ್ತಮನಾಗೋದಕ್ಕೆ ಸಾಧ್ಯ ಆದ್ದರಿಂದ ಇವರು ಯಾರೂ ಸರ್ವೋತ್ತಮರಲ್ಲ ಅಂತ ಮೊದಲು ಇತರರು ಸರ್ವೋತ್ತಮರಲ್ಲ ಅಂತ ಪರಮತವನ್ನ ಖಂಡನೆ ಮಾಡ್ತಾರೆ ಅನಂತರದಲ್ಲಿ ಪರಮಾತ್ಮ ಒಬ್ಬನೇ ಸರ್ವೋತ್ತಮ ಅನ್ನೋದನ್ನ ಪ್ರತಿಪಾದನೆ ಮಾಡಿಕೊಂಡು ಅದರಲ್ಲಿ ಬರುವಂತಹ ಪರಮಾತ್ಮನಲ್ಲಿ ಬರುವಂತಹ ದೋಷ ಶಂಕಾಗಳು ಪರಮಾತ್ಮನಲ್ಲೂ ದೋಷ ಇದೆಯಲ್ಲ ಅವತಾರಗಳಲ್ಲಿ ಕೃಷ್ಣಾವತಾರದಲ್ಲಿ ಬಂದಂತಹ ಪ್ರಸಂಗಗಳು ಪರಮಾತ್ಮ ಹುಟ್ಟಿದಾನೆ ಅವತಾರ ಮಾಡ್ತಾನೆ ಯಶೋಧಾದೇವಿಯ ಗರ್ಭದಿಂದ ಬಂದ ಆ ಹಾಲು ಕುಡ್ದ ಮಣ್ಣು ತಿಂದ ಪರಮಾತ್ಮ ಬೆಣ್ಣೆ ತಿಂದ ಸ್ತ್ರೀಯರ ಜೊತೆಯಲ್ಲಿ ಆಟಾಡ್ದ ಅನೇಕ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡ ಇತ್ಯಾದಿ ಇತ್ಯಾದಿ ಲೋಕತಃ ದೋಷತ್ವೇನ ಕಾಣುವಂತಹ ಅನೇಕ ಕೃತ್ಯಗಳನ್ನು ಪರಮಾತ್ಮ ಮಾಡಿದ್ದಾನೆ ಆದ್ಮೇಲೆ ಪರಮಾತ್ಮ ಹೆಂಗೆ ನಿರ್ದುಷ್ಟನಾಗ್ಬಿಡ್ತಾನೆ ಅಂತ ಬರುವ ಸಂಶಯಗಳನ್ನೆಲ್ಲ ಯುಕ್ತಿಯುಕ್ತವಾಗಿ ಅದಕ್ಕೊಂದೊಂದು ಯುಕ್ತಿಯನ್ನು ಕೊಟ್ಟು ಅದನ್ನು ಪರಿಹಾರ ಮಾಡ್ತಾ ಪರಮಾತ್ಮ ಒಬ್ನೇ ಸರ್ವೋತ್ತಮ ಪರಮಾತ್ಮ ನಿರ್ದುಷ್ಟ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಆದರೆ ಈ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅನ್ನುವಂತಹ ವಾಕ್ಯಕ್ಕೆ ವಿಷ್ಣು ಸರ್ವೋತ್ತಮತ್ವ ವಿಷ್ಣು ಒಬ್ನೇ ಸರ್ವೋತ್ತಮ ಅನ್ನೋದು ಪ್ರತಿಪಾದನೆ ಮಾಡು ಅನ್ನೋದು ಅಷ್ಟೇ ಅರ್ಥ ಅಲ್ಲ ಮತ್ತೇನು ವಿಷ್ಣು ಸರ್ವೋತ್ತಮತ್ವ ಅಂತಂದರೆ ಪರಮಾತ್ಮ ಸರ್ವೋತ್ತಮ ಅಂತ ಹೇಳೋದರ ಜೊತೆ ಜೊತೆಗೆ ವಾಯುಜೀವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕು ಅದು ತುಂಬ ಮುಖ್ಯ ಇಲ್ಲದೇ ಇದ್ರೆ ಪರಮತೀಯರಲ್ಲೂ ವಿಷ್ಣು ಸರ್ವೋತ್ತಮತ್ವವಾದಿಗಳು ಬೇಕಾಶ ಜನ ಇದ್ದಾರೆ ವಿಷ್ಣು ಸರ್ವೋತ್ತಮ ಅಂತಂತಾರೆ ನಾವು ಹೇಳ್ದಂಗೆ ಹೇಳ್ತಾರೆ ಪರಮಾತ್ಮ ನಿರ್ದುಷ್ಟ ದೋಷರಹಿತ ಅವತಾರದಲ್ಲಿ ಮಾಡಿರೋದೆಲ್ಲವೂ ನಟನೆ ಪರಮಾತ್ಮ ಸರ್ವೋತ್ತಮ ಅಂತ ಒಪ್ತಾರೆ ಆದರೆ ಅವ್ರನ್ನಾರನ್ನು ಶ್ರೀಮದಾಚಾರ್ಯರು ಪರಿಗಣಿಸಲಿಲ್ಲ ಅವ್ರನ್ನೆಲ್ಲರನ್ನೂ ಶ್ರೀಮಧಾಚಾರ್ಯ ಖಂಡನೆ ಮಾಡ್ತಾರೆ ಅಂದ್ರೆ ಏನಾಯ್ತು ಅವರ ಮತ ಯಾವುದು ಸರಿ ಇಲ್ಲ ಅದರಿಂದ ಬರೇ ವಿಷ್ಣು ಸರ್ವೋತ್ತಮ ಮತ್ತು ಪ್ರತಿಪಾದನೆ ಅದು ಸರಿಯಾದದ್ದಲ್ಲ ವಿಷ್ಣು ಸರ್ವೋತ್ತಮ ಬೇರೆ ಜೀವರೆಲ್ಲರೂ ಸರ್ವೋತ್ತಮರಲ್ಲ ಇಷ್ಟೇ ಅಲ್ಲ ಜೀವರಲ್ಲಿ ತಾರತಮ್ಯ ಇದೆ ಅನ್ನೋದನ್ನು ಪ್ರತಿಪಾದನೆ ಮಾಡೋದು ತುಂಬ ಮುಖ್ಯ ಪರಮಾತ್ಮ ಸರ್ವೋತ್ತಮ ಆ ಸರ್ವೋತ್ತಮನ ದಾಸಳಾಗಿ ಲಕ್ಷ್ಮೀದೇವಿ ಇದ್ದಾಳೆ ಅನ್ನೋದನ್ನು ಲಕ್ಷ್ಮೀ ಶೋಭಾನದಲ್ಲಿ ಪದ ಪದದಲ್ಲೂ ಅದನ್ನು ನಿರೂಪಣೆ ಮಾಡಿಕೊಡ್ತಾರೆ ರಾಜರು ಅದಾದ ಮೇಲೆ ಮುಂದೆ ಬರೋದು ನೆಕ್ಸ್ಟ್ ಅದಾದ ಮೇಲೆ ಬರೋದು ವಾಯುದೇವರ ವಿಚಾರ ವಾಯುದೇವರು ಎಂಥವರು ಜೀವೋತ್ತಮರು ವಾಯುದೇವರು ಅನ್ನೋದನ್ನು ಸ್ಥಾಪನೆ ಮಾಡಬೇಕು ಆ ವಾಯುದೇವರು ಜೀವೋತ್ತಮರು ಅಂತ ಸ್ಥಾಪನೆ ಮಾಡಬೇಕಾದ್ರೆ ಬೇರೆ ಯಾರು ಜೀವೋತ್ತಮರಲ್ಲ ಅಂತ ಸೇಮ್ ಪರಮಾತ್ಮನಲ್ಲೇ ಹೇಗೆ ಬೇರೆ ಯಾರು ಸರ್ವೋತ್ತಮರಲ್ಲ ಅಂತ ಪ್ರತಿಪಾದನೆ ಮಾಡಿದ್ರು ಹಾಗೆ ಬೇರೆ ಯಾರು ಜೀವೋತ್ತಮರಲ್ಲ ವಾಯುದೇವರನ್ನು ಬಿಟ್ಟು ಉಳಿದಂಥ ಎಲ್ಲ ದೇವತೆಗಳಲ್ಲೂ ಜೀವೋತ್ತಮತ್ವಕ್ಕೆ ಬೇಕಾದಂತಹ ಗುಣಗಳು ಯಾವುದು ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡಬೇಕು ಅದಕ್ಕೋಸ್ಕರವಾಗಿ ಸರಸಭಾರತಿ ವಿಲಾಸ ಎಂಬುವಂತಹ ಇನ್ನೊಂದು ಒಂದು ಅದ್ಭುತವಾದಂತಹ ಸಂಸ್ಕೃತದ ಒಂದು ಗ್ರಂಥವನ್ನು ಶ್ರೀಮದಾಚಾರ್ಯರು ನಮ್ಮ ವಾದಿರಾಜತೀರ್ಥ ಶ್ರೀಪಾದಂಗಳವರು ರಚನೆ ಮಾಡ್ತಾರೆ ಅದ್ಭುತವಾದ ಕಾವ್ಯ ವಾದಿರಾಜರ ಶೈಲಿಯನ್ನು ವರ್ಣನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅವರದು ಒಂದು ವಿಲಕ್ಷಣವಾದ ಶಬ್ದ ಪ್ರಯೋಗಗಳು ವಿಲಕ್ಷಣವಾದ ಧಾತುಗಳು ನಮ್ಮ ಪಾಠ ಪ್ರವಚನದಲ್ಲಿ ವಾದಿರಾಜರ ಗ್ರಂಥಗಳನ್ನು ವಿಶೇಷತಃ ಅಧ್ಯಯನ ಮಾಡುವಂತಹ ಒಂದು ಸಂಪ್ರದಾಯ ಬಂದಿದೆ ಕಾರಣ ಏನು ಅಂತಂದ್ರೆ ಒಳ್ಳೆ ಕಾವ್ಯ ವ್ಯುತ್ಪತ್ತಿ ಬರುತ್ತೆ ವಾದಿರಾಜರ ಗ್ರಂಥಗಳನ್ನು ಓದೋದ್ರಿಂದ ಲೌಕಿಕ ಫಲ ಹೇಳ್ತಾ ಇರೋದು ಮೋಕ್ಷ ಫಲದಾಯಕವಾದಂಥ ಗ್ರಂಥಗಳು ಅದರಲ್ಲಿ ಸಂಶಯನೇ ಇಲ್ಲ ಲೌಕಿಕ ಫಲ ಒಳ್ಳೆ ಕಾವ್ಯ ಉತ್ಪತ್ತಿ ಬರುತ್ತೆ ಯಾಕೆ ಅದ್ಭುತವಾದ ಶಬ್ದ ಪ್ರಯೋಗಗಳು ಅಸಾಮಾನ್ಯವಾದ ಶಬ್ದಗಳು ವಿಚಿತ್ರವಾದಂತಹ ಕೃದಂತ ಪ್ರಯೋಗಗಳು ಅದ್ಭುತವಾದ ಧಾತುಗಳು ರೇರ್ ರೇರ್ ಧಾತುಗಳ ಪ್ರಯೋಗಗಳನ್ನು ಮಾಡ್ತಾರೆ ಶ್ರೀಮದ ವಾದಿರಾಜರು ಲುಟ್ ಪ್ರತ್ಯಯಗಳನ್ನು ಬಹಳವಾಗಿ ಉಪಯೋಗಿಸಿ ಅದ್ಭುತವಾದ ಕೃದಂತ ಶಬ್ದಗಳನ್ನು ನಿರ್ವಚನ ಮಾಡ್ತಾರೆ ಆ ಶಬ್ದಗಳ ಆ ಒಂದು ಇದು ಮತ್ತೆ ಪ್ರಾಸ ಅದಂತೂ ಅತಿ ಮನೋರಂಜಕವಾಗಿರುತ್ತೆ ವಾದಿರಾಜರ ಪ್ರಾಸ ತುಂಬ ಅದ್ಭುತವಾದಂತಹ ಪ್ರಾಸಗಳು ಒಂದೊಂದು ಶ್ಲೋಕದಲ್ಲೂ ಅದನ್ನೇ ಶ್ರೀಮದ್ ಪ್ರತಿಜ್ಞಾ ಪ್ರತಿಜ್ಞೆ ಮಾಡ್ತಾರೆ ಯುಕ್ತಿ ಮಲ್ಲಿಕಾದಲ್ಲಿ ಇದು ಬರೀ ಯುಕ್ತಿ ಮಲ್ಲಿಕ ಕರ್ಕಶವಾಗಿರುತ್ತೆ ಬರೆಯ ತರ್ಕಗಳಿರತ್ತೆ ಅಂತ ವಿಚಾರ ಮಾಡಬೇಡ್ರಿ ತುಂಬ ಅದ್ಭುತವಾದ ಮನೋರಂಜನೆಯುಕ್ತವಾದಂತಹ ಪ್ರಾಸಗಳು ಇದೆ ಇದರಲ್ಲಿ ಕಾವ್ಯ ಶೈಲಿ ಅದ್ಭುತವಾಗಿದೆ ಅಂತನೂ ವಾದಿರಾಜರು ಅಲ್ಲಿ ಪ್ರತಿಜ್ಞಾ ಮಾಡಬೇಕಾದ್ರೆ ಹೇಳ್ಕೊಳ್ತಾರೆ ಹಾಗೆ ಸರಸಭಾರತಿ ವಿಲಾಸನೂ ಅಷ್ಟೇ ಅದ್ಭುತವಾದಂತಹ ಒಂದು ಪ್ರಾಸಗಳಿಂದ ಕೂಡಿದಂತಹ ಮಹೋನ್ನತವಾದ ಕಾವ್ಯ ಶೈಲಿಯಿಂದ ಯುಕ್ತವಾದಂತಹ ಒಂದು ಗ್ರಂಥ ಆ ಸರಸಭಾರತಿ ವಿಲಾಸದಲ್ಲಿ ರಾಜರು ಪ್ರತಿಜ್ಞಾ ಮಾಡ್ತಾ ಹಿಂಗೇ ಹೇಳ್ತಾರೆ ವಾಯುದೇವರ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು ಪರಶುಕ್ಲತ್ರಯರು ಯಾರು ಅನ್ನೋದನ್ನು ನಿರೂಪಣೆ ಮಾಡಬೇಕು ಭಗವಂತ ಸರ್ವೋತ್ತಮ ಅನ್ನೋದನ್ನು ಪ್ರತಿಪಾದನೆ ಮಾಡಿ ಆಯಿತು ಆದರೆ ಆ ಸರ್ವೋತ್ತಮತ್ವದ ಇನ್ನೊಂದು ಅಂಗನೇ ವಾಯುಜೀವೋತ್ತಮತ್ವ ಈ ವಾಯುಜೀವೋತ್ತಮತ್ವ ಸಮರ್ಥನೆ ಆಗೋವರೆಗೂ ವಿಷ್ಣು ಸರ್ವೋತ್ತಮತ್ವ ಸಮರ್ಥನೆ ಪೂರ್ಣ ಆಗೋದಿಲ್ಲ ಅಲ್ಲಿಂದ ಲಕ್ಷ್ಮೀ ಶೋಭಾನೆಯ ಆನಂತರ್ಯ ಸಂಗತಿ ಚೆನ್ನಾಗಿ ಸರಸಭಾರತಿ ವಿಲಾಸದಲ್ಲಿ ಕೂಡತ್ತೆ ಏತದನಂತರಂ ಏತತ್ತು ಲಕ್ಷ್ಮೀ ಶೋಭಾನೆ ಮುಗಿತು ಭಗವಂತ ಸರ್ವೋತ್ತಮಾನ್ ಪ್ರತಿಪಾದನೆ ಆಯಿತು ನೆಕ್ಸ್ಟ್ ಭಾಗ ಸರ್ವೋತ್ತಮತ್ವದ ಇನ್ನೊಂದು ಭಾಗವೇ ವಾಯುಜೀವೋತ್ತಮತ್ವ ಅದು ನೆಕ್ಸ್ಟ್ ಬರೋದು ಸರಸ್ವಾರತಿ ವಿಲಾಸದಲ್ಲಿ ಆ ವಾಯುದೇವರ ನಿರ್ದುಷ್ಟತ್ವದ ಪ್ರತಿಪಾದನೆ ಯಾವಾಗಲೂ ಪರಮಾತ್ಮನ ಮನಸ್ಸಿನಲ್ಲೇ ಪರಮಾತ್ಮನ ಇಚ್ಛೆಯಂತೆ ಮನಸ್ಸನ್ನು ಇಟ್ಕೊಂಡವರು ಯಾವ ಒಂದು ಕಾಲದಲ್ಲೂ ಪರಮಾತ್ಮನಿಂದ ಮನಸ್ಸನ್ನು ವಿಮುಖ ಮಾಡದೇ ಇರುವವರು ಅಂತಂದರೆ ಇವರು ಮೂರು ಜನ ಒಂದು ಲಕ್ಷ್ಮೀದೇವಿ ಒಂದು ಪರಮಾತ್ಮ ಮತ್ತೊಬ್ಬಳು ಭಾರತೀದೇವಿ ಇವರು ಮೂರು ಜನ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ವಾಯುದೇವರು ಮೂರನೇ ಅವಳು ಭಾರತೀದೇವಿ ಇವರು ಮೂರು ಜನ ಪರಮಾತ್ಮನಿಂದ ಯಾವತ್ತೂ ಯಾವ ಕಾಲದಲ್ಲೂ ಎಂತಹ ಪ್ರಸಂಗದಲ್ಲೂ ಪರಮಾತ್ಮ ಎಂತೆಂಥ ಪರೀಕ್ಷೆಗಳನ್ನು ಕೊಟ್ಟಂತೆ ಮಾಡಿದರು ಸರ್ವಸಮರ್ಥರು ಇವರು ಮೂರು ಜನ ಆದರೂ ಪರೀಕ್ಷಾ ರೂಪದಿಂದ ರೂಪದಂತೆ ಪರಮಾತ್ಮ ಪರಿಸ್ಥಿತಿಗಳನ್ನು ಕೊಟ್ಟರು ಒಂದು ಕಾಲದಲ್ಲೂ ಮನಸ್ಸಾನು ಪರಮಾತ್ಮನ ವಿರುದ್ಧವಾದಂತಹ ಮನಸ್ಸನ್ನು ಮಾಡದೇ ಇರುವವರು ಇವರು ಮೂರು ಜನ ಆದ್ದರಿಂದ ಕಿಂಚಿತ್ತೂ ದೋಷರಹಿತರು ಪರಶುಕ್ಲತ್ರಯರು ಪರನಾದಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ಉಳ್ಳವರು ನಿರ್ದುಷ್ಟರಾದಂಥ ತ್ರಯರು ಇವರು ಮೂರ್ಜನ ಅಂತ ಪರಶುಕ್ಲತ್ರಯರ ನಿರೂಪಣೆಯನ್ನು ಮಾಡ್ತಾರೆ ಎರಡರಲ್ಲೂ ಒಂದೇ ಅಭಿಪ್ರಾಯ ಇದೆ ಅನ್ನೋದಕ್ಕೆ ಲಕ್ಷ್ಮೀ ಶೋಭಾನೆನಲ್ಲೂ ಸರಸ್ವಾರತಿ ವಿಲಾಸದಲ್ಲೂ ರಾಜರಿಗೆ ಒಂದೇ ಅಭಿಪ್ರಾಯ ಇದೆ ಏನು ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡೋದು ವಾಯುಜೀವೋತ್ತಮತ್ವ ಪ್ರತಿಪಾದನೆ ವಿಷ್ಣು ಸರ್ವೋತ್ತಮತ್ವದ ಅಂಗ ಆದ್ದರಿಂದ ಮಾಡ್ತಾ ಇದ್ದೀನಿ ಅಂತಲೇ ಇದನ್ನ ಹೇಳ್ತಾರೆ ಯಾರು ಶ್ರೀಮದಾಚಾರ್ಯ ಹೇಳ್ಕೊಂಡ್ಬಿಡ್ತಾರೆ ಇವರು ವಾದಿರಾಜರು ಅದನ್ನೇ ಹೇಳ್ತಾ ಇದ್ದಾರೆ ಅದರಲ್ಲಿ ಆದ್ದರಿಂದ ಈ ಪರಮಾತ್ಮನ ಸರ್ವೋತ್ತಮತ್ವದಲ್ಲಿ ಅಷ್ಟೇ ರಾಜರಿಗೆ ತಾತ್ಪರ್ಯ ಇದೆ ಅನ್ನೋದನ್ನು ಅವರೇ ತಮ್ಮ ವಾಕ್ಯದಲ್ಲಿ ಹೇಳ್ಕೊಳ್ತಾರೆ ಸರಸಭಾರತಿ ವಿಲಾಸದಲ್ಲಿ ಏನು ಯದೀಶದಪಿ ದೋಷೇಣ ಸ್ಪೃಷ್ಟ ಇಮೆ ಇಮೇ ತರ್ವೋತ್ತಮತ್ವ ಸ್ಯಾತ್ ಕಥಂ ವಿಷ್ಣುರ್ ವಿಚಾರಯ ಅಂಬುವಂತಹ ಒಂದು ವಾಕ್ಯ ಒಂದು ಶ್ಲೋಕ ಯುಕ್ತಿಮ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರ ಒಂದು ಶ್ಲೋಕ ಇದು ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈಶದಪಿ ದೋಷೇಣ ಸ್ವಲ್ಪ ಈಶತ್ ಅತ್ಯಲ್ಪವಾದಂತಹ ದೋಷೇಣ ದೋಷದಿಂದ ಸ್ಪೃಷ್ಟ ಒಂದು ವೇಳೆ ಸ್ಪರ್ಶ ಆಗೋಗಿತ್ತು ಪರಮಾತ್ಮನಿಗೆ ಈಶದಪಿ ಕಿಂಚಿತ್ ದೋಷನಾದರೂ ಪರಮಾತ್ಮನನ್ನ ಸ್ಪರ್ಶನ ಮಾಡಿಬಿಟ್ಟಿತ್ತು ಅಂತಂದ್ರೆ ಇಮೇ ಸುರಾಹ ಈ ಎಲ್ಲ ದೇವತೆಗಳು ಯಾರು ಈ ಬ್ರಹ್ಮದೇವರು ರುದ್ರದೇವರು ಮೊದಲಾದಂತಹ ದೇವತೆಗಳು ಯಾರೂ ಇವ್ರು ಯಾರು ಏನ್ ಮಾಡ್ತಿದ್ರು ನಸ್ಯುಹು ಇವ್ರು ಯಾರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಿರ್ಲಿಲ್ಲ ಇವ್ರು ಯಾರು ಬಂದು ಪರಮಾತ್ಮನ ನಮಸ್ಕಾರ ಮಾಡ್ತಿರ್ಲಿಲ್ಲ ಅದರಿಂದ ಏನಾಗುತ್ತೆ ತದಾ ಸರ್ವೋತ್ತಮತ್ವ ಸ್ಯಾತ್ ಇವ್ರು ಯಾರು ಬರ್ತಾ ಇರ್ಲಿಲ್ಲ ಅಂತಂದಾಗ ಪರಮಾತ್ಮನಲ್ಲಿ ಸರ್ವೋತ್ತಮತ್ವ ಸಿದ್ಧಿ ಆಗ್ತಾನೆ ಇರಲಿಲ್ಲ ಇವರೆಲ್ಲರೂ ಬಂದು ನಮಸ್ಕಾರ ಮಾಡೋದ್ರಿಂದ ತಾನೇ ಎಲ್ಲ ಸಮಸ್ತ ಜೀವರಾಶಿಗಳು ಬಂದು ಪರಮಾತ್ಮನ ನಮಸ್ಕಾರ ಮಾಡ್ತಾರೆ ಅನ್ನೋದ್ರಿಂದ ಪರಮಾತ್ಮನ ಸರ್ವೋತ್ತಮತ್ವ ಅನ್ನೋದು ಸ್ಥಾಪಿತ ಆಗ್ತಾ ಇರೋದು ಒಂದು ವೇಳೆ ಈಶತ್ತು ದೋಷ ಪರಮಾತ್ಮನಲ್ಲಿ ಇದ್ದಿದ್ರು ಇವರು ಯಾರು ಬಂದು ಪರಮಾತ್ಮನ ಸೇವಾ ನಮಸ್ಕಾರ ಅದಿಗಳನ್ನು ಮಾಡ್ತಿರ್ಲಿಲ್ಲ ಅಂದಮೇಲೆ ಪರಮಾತ್ಮನ ಸರ್ವೋತ್ತಮತ್ವ ಹೇಗೆ ಸಿದ್ಧ ಆಗ್ತಿತ್ತಪ್ಪ ಸಿದ್ಧ ಆಗ್ತಿರ್ಲಿಲ್ಲ ಇವರೆಲ್ಲ ಬಂದು ನಮಸ್ಕಾರ ಮಾಡ್ತಿದ್ದಾರೆ ಅಂತಂದರೆ ಏನು ಸಿದ್ಧ ಆಗುತ್ತೆ ಪರಮಾತ್ಮ ಸರ್ವೋತ್ತಮ ಸರ್ವೋತ್ತಮ ಅಂತ ಅನ್ನೋ ಜೊತೆಗೆ ಇನ್ನೇನು ಸಿದ್ಧ ಆಗತ್ತೆ ಪರಮಾತ್ಮನಲ್ಲಿ ಈಶದ್ ದೋಷವೂ ಇಲ್ಲ ಅನ್ನೋದು ಸಿದ್ಧ ಆಗತ್ತೆ ಇದನ್ನೇ ಲಕ್ಷ್ಮೀ ಶವಾನನಲ್ಲೂ ಶ್ರೀಮದ್ ಆಚಾರ್ಯರು ವಾದರಾಜರು ಅದನ್ನೇ ಬರೀತಾರೆ ಏನು ಅಂಬುಜ ಸಂಭವ ತ್ರಿಯಂಬಕ ಮೊದಲಾದ ನಂಬಿದವರಿಗೆ ವರವಿತ್ತ ಸಂಭ್ರಮದ ಸುರರು ಎಳ್ಳಷ್ಟು ದೋಷ ಹಿಂಬಿದ್ದವರಿ ಹಿಂಬಿದ್ದರಿವನ ಭಜಿಸುವರೇ ಈ ಎಲ್ಲ ಸುರರು ಯಾರು ಅಂಬುಜ ಸಂಭವ ತ್ರಿಯಂಬಕ ಬ್ರಹ್ಮ ರುದ್ರ ಮೊದಲಾದ ಎಲ್ಲ ದೇವತೆಗಳು ನಂಬಿದವರಿಗೆ ವರವಿತ್ತ ಸಂಭ್ರಮದ ಸುರರು ಯಾರು ಇವರನ್ನ ಭಜಿಸ್ತಾರೋ ಈ ರುದ್ರಾದಿ ದೇವತೆಗಳು ಈ ತಮ್ಮ ತಮ್ಮ ಭಕ್ತರಿಗೆ ಸಂಭ್ರಮದಲ್ಲಿ ವರಗಳನ್ನು ಕೊಡುವಂತಹವರು ಅಷ್ಟು ಅಧಿಕಾರ ಇರುವವರು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ದಾಸರಂತೆ ಇರ್ತಾರೆ ಒಂದು ವೇಳೆ ಪರಮಾತ್ಮನಲ್ಲಿ ಎಳ್ಳಷ್ಟು ದೋಷ ಇದ್ದಿದ್ದರೆ ಇಂಬಿದ್ದರಿವನ ಭಜಿಸುವರೇ ಇವನನ್ನು ಯಾರು ಭಜಿಸ್ತಾರಾ ಪೂಜಾದಿಗಳನ್ನು ಮಾಡ್ತಾರಾ ಪರಮಾತ್ಮನನ್ನು ಖಂಡಿತ ಯಾರೂ ಮಾಡೋದಿಲ್ಲ ಮಾಡ್ತಿದ್ದಾರೆ ಅದರಿಂದ ಏನು ಗೊತ್ತಾಗತ್ತೆ ಪರಮಾತ್ಮ ನಿರ್ದುಷ್ಟ ದೋಷ ಗಂಧವಿದೂರ ದೋಷದ ಗಂಧದ ಲೇಷನೂ ಪರಮಾತ್ಮನಲ್ಲಿ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗತ್ತೆ ಅಂತ ರಾಜರು ಭಗವಂತನ ಸರ್ವೋತ್ತಮತ್ವವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಎರಡರಲ್ಲೂ ಒಂದೇ ಅಭಿಪ್ರಾಯ ಒಂದೇ ಶ್ಲೋಕ ಒಂದೇ ಥರದ್ದು ಒಂದು ಕನ್ನಡ ಒಂದು ಸಂಸ್ಕೃತ ಅಷ್ಟೇ ವ್ಯತ್ಯಾಸನೂ ಹೊರತು ಒಂದೇ ತರಹದ ಶಬ್ದಪ್ರಯೋಗಗಳು ಅದೇ ಯುಕ್ತಿ ಒಂದನ್ನೇ ಪ್ರಯೋಗ ಮಾಡ್ತಾ ಇರೋದು ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಈ ಲಕ್ಷ್ಮೀ ಶೋಭಾನೆಯ ಇನ್ನೊಂದು ಉರ್ವರಿತ ಭಾಗ ಖಿಲ ಭಾಗವೇ ಸರಸಭಾರತಿ ವಿಲಾಸ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇಂತಹ ಸರಸಭಾರತಿ ವಿಲಾಸದಲ್ಲಿ ಅನೇಕ ವಿಷಯಗಳು ಇನ್ನೂ ಬಹಳಷ್ಟು ಲಕ್ಷ್ಮೀ ಶೋಭಾನೆಗೂ ಮತ್ತು ಸರಸವಾರ್ತಿ ವಿಲಾಸಕ್ಕೂ ಇದೇ ತರಹ ಹೊಂದಾಣಿಕೆ ಆಗುವಂತಹ ವಿಷಯಗಳು ಬೇಕಾಷ್ಟಿದೆ ಅದನ್ನೆಲ್ಲವನ್ನು ಕ್ರಮವಾಗಿ ನಿರೂಪಣೆ ಮಾಡ್ತಾ ಹೋಗೋಣ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ನಮಃ